ನನ್ನ ಹೆಸರು ಇಲ್ಲಿ ಸ್ಟಾರ್ ಮಗ ಅನ್ನೋದಕ್ಕಿಂತ ನಾನು ಆಕ್ಟರ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ರು ಅದೇ ಇಂಟೆನ್ಷನ್ ಅಲ್ಲಿ ಈ ಮೂವಿ ಮಾಡಿದ್ದೀನಿ. ಎಲ್ಲರಿಗೂ ಒಂದು ಕಷ್ಟ ಅಂತ ಹೇಳ್ತಾರೆ, ಅದಕ್ಕೆ ಪ್ರಿಪೇರ್ ಆಗಿ ಈ ಮೂವಿ ಮಾಡಿದ್ದೀನಿ. ನನ್ನ ಹೆಸರು ಹರ್ಷಿತ್ ಅಂತ, ನವೀನ್ ಕೃಷ್ಣ ಅವ್ರ ಮಗ. ಸ್ಟಾರ್ ಮಕ್ಕಳು ಅನ್ನೋದು ಆ ಬ್ಯಾಗ್ಸ್ ನಮಗೆ ಯಾಕೋ ಸರಿ ಹೊಂದ್ತಾ ಇಲ್ಲ ಇವಾಗ, ಯಾಕೆಂದ್ರೆ ಎಲ್ಲರ ಜೊತೆ ಬೆರೆತು ನಾವು ಒಂದು ಔಟ್ಸೈಡ್ ವರ್ಲ್ಡ್ ಏನು ಅಂತ ನೋಡಿದೀವಿ ಈ ಮೂವಿ ಮುಖಾಂತರ. ಅಂದ್ರೆ ಹಳ್ಳಿಲೂ ಜೀವನ ಮಾಡಿದೀವಿ, ಏನು ನಮ್ಮ ಶಾರ್ಟ್ ಇದ್ದಿರುವಾಗ ಯಾರ್ದೋ ಹಳ್ಳಿ ಮನೆಯಲ್ಲಿ ಅಲ್ಲಿ ಮಲಗಿದೀವಿ. ಸೊ ನಾವು ಸ್ಟಾರ್ ಮಕ್ಕಳು ಅನ್ನೋದಕ್ಕಿಂತ ಒಬ್ಬ ಸಾಧಾರಣ ಮನುಷ್ಯನಾಗಿ ಒಬ್ಬ ನಟ ಆಗಿ ಈ ಫಿಲಮ್ ಅಲ್ಲಿ ನಾವು ಆಕ್ಟ್ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜರ್ನಿ ತುಂಬಾ ಅಂದ್ರೆ ಈಸಿ ಅನ್ನೋದಕ್ಕಿಂತ ಡಿಫಿಕಲ್ಟ್ ಅಲ್ಲ, ಏನೋ ಒಂಥರ ಅದು ಹೆಂಗ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಒಟ್ಟು ಚೆನ್ನಾಗಿತ್ತು, ಅಡ್ವೆಂಚರ್ ತರ ಇತ್ತು ಜರ್ನಿ. ಹೋಗ್ತಾ ಹೋಗ್ತಾ ನೀವೇ ಅಂದ್ರೆ 23ನೇ ತಾರೀಕು ನೋಡ್ತೀರಾ ಸಿನಿಮಾ? ನನ್ನ ಹೆಸರು ಉದಯ್ ಅಂತ, ಇವಾಗ ಸೆಕೆಂಡ್ ಪಿ ಓದ್ತೀನಿ. ಮೂವಿ ಸ್ಟಾರ್ಟ್ ಆದಾಗ ಅಟೆಂಡ್ ಮಾಡಿದ್ದೆ. ಸೊ 2 ಇಯರ್ಸ್, 1.5 to 2 ಇಯರ್ಸ್ ಏನಿತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಮೂವಿ. ಗುರು ಶಿಷ್ಯರು ಅನ್ನೋದು ನಾನು ಯಾವಾಗಲೂ ಇನ್ನೊಂದು ತುಂಬಾ ಮೆಮೊರಬಲ್ ಮೂವಿ ಆಗುತ್ತೆ. ಯಾಕಂದ್ರೆ ನನಗೆ ನನ್ನ ಫಸ್ಟ್ ಮೂವಿ, ಅದಕ್ಕೆ ನಾನು ಅದೊಂದು ಸ್ಪೆಷಲ್ ನನಗೆ. ಆಮೇಲೆ ಈ ಮೂವಿ ತುಂಬಾ, ಈ ಮೂವಿಯಿಂದ ತುಂಬಾ ಕಲ್ತಿದ್ದೀನಿ ನಾನು. ಅಂದ್ರೆ ಒಂದು ಡಿಸಿಪ್ಲಿನ್ ಆಗಿರ್ಬೋದು, ಖೋಖೋ ಖೋಖೋ ಅಂತ ಬಂದಾಗ ಡಿಸಿಪ್ಲಿನ್, ಆಮೇಲೆ ಆಕ್ಟಿಂಗ್ ವಿಚಾರದಲ್ಲಿ ಮೂವಿ ಸೆಟ್ಟಲ್ಲಿ ಹೆಂಗೆ ಕಷ್ಟ ಪಡ್ತಾರೆ, ಮತ್ತೆ ತುಂಬಾ ಕಲ್ತಿದ್ದೀನಿ ಈ ಫೀಲ್ಡ್ ಅಂತ. ಇನ್ನೂ ಸ್ಪೆಷಲ್ ಅಂದ್ರೆ ಅಪ್ಪಂದ ಅಪ್ಪ ಇದು. ಸೊ ಮಗನ್ಗೆ ಹೇಗೆ ಅನ್ನಿಸ್ತದೆ ಪ್ರೌಡ್ ಫೀಲ್, ಅಪ್ಪನೇ ಗುರು ಇದೆ. ನಾನು ಅನ್ಕೊಂಡಿರ್ಲಿಲ್ಲ ಅಪ್ಪನ ಜೊತೆನೆ ಮಾಡ್ತೀನಿ ಫಸ್ಟ್ ಮೂವಿ ಅಂತ. ಸೊ ಅದೊಂದು ಸ್ಪೆಷಲ್ ನನಗೆ ಅಪ್ಪನ ಜೊತೆ ಮಾಡಿರೋದು. ಅಪ್ಪನ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗಲೂ ನನಗೆ ಒಂಥರ ಭಯ ಇತ್ತು. ಎಲ್ಲಿ ನಾನು ಸ್ವಲ್ಪ ಹಿಂದೆ ಇರ್ತೀನೋ ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್. ಸೊ ಅಷ್ಟು ಮೂವೀಸ್ ಮಾಡಿದ್ದಾರೆ, ನನ್ನ ಫಸ್ಟ್ ಮೂವಿ ಇದು ಹೆಂಗಾಗುತ್ತೆ ಅಂತ ತುಂಬ ಭಯ ಆಯಿತು. ಅಲ್ಲಿ ಜಡೇಶ್ ಸರ್ನು ಮತ್ತು ಅಲ್ಲಿ ಇದ್ದಂಥ ಎಲ್ಲರೂ ಏನಿತ್ತು ಅವರೆಲ್ಲ ನನಗೆ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ಅದಕ್ಕೆ ನಾನು ಫ್ಲೋ ಅಲ್ಲಿ ಹೋಗ್ಬಿಡ್ತಾರೆ ಚೆನ್ನಾಗಿ ಚೆನ್ನಾಗಿ. ಸೊ ನಿಮ್ಮ 3 ಜನ ಖೋಖೋ ಎಕ್ಸ್ಪೀರಿಯನ್ಸ್ ಯಾವಾಗ ಖೋಖೋ ಆಡಿದ್ರೆ ಸ್ಕೂಲಲ್ಲಿ? ನನ್ನ ಸ್ಕೂಲ್ ಡೇಸ್ ಅಷ್ಟೊಂದು ಸ್ಪೋರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ಖೋಖೋ ಇಷ್ಟ. ಅಲ್ಲಿವರೆಗೂ ಖೋಖೋ ಆಡಿದ್ರು? ನೀವು ಆಡಿದ್ದೀರಾ? ಆದರೆ ಸ್ಕೂಲಲ್ಲಿ ಅದೇ ರೂಲ್ಸ್ ಗೊತ್ತಿಲ್ದಿರ, ರೆಗ್ಯುಲೇಷನ್ಸ್ ಗೊತ್ತಿದ್ದೀರ. ಮಾಮೂಲಿಯಾಗಿ ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆ ಹೆಂಗೆ ಆಡ್ತೀವೋ ಹಂಗೆ ಆಡ್ತಾ ಇದ್ವಿ. ಅದೇ ಪಕ್ಕ ರೂಲ್ಸಲ್ಲಿ ಒಂದು ಪ್ರೊಫೆಷ್ನಲ್ ಆಗಿ ಆಡಿರಲಿಲ್ಲ ಯಾವತ್ತು. ಇಲ್ಲಿಗೆ ಬಂದಮೇಲೆ ಟ್ರೈನಿಂಗ್ ಆಗಿ ಇವಾಗ ಪ್ರೊಫೆಷ್ನಲ್ಸ್ ಆಗಿದೆ. ನಿಮ್ಮ ಸ್ಪೆಷಲ್ ಆಟ ಯಾವುದು, ನೀವು ಇಷ್ಟಪಡುವಂಥ ಆಟ? ಫೇವ್ರೇಟ್ ಅನ್ನೋದಕ್ಕಿಂತ ನಾನು ನನ್ನ ಇಲ್ಲಿ ಈ ಗೇಮಲ್ಲಿ ನಾನು ನೋಡೋಕ್ಕೆ ಇಷ್ಟ ಅಂದರೆ ಕಬಡ್ಡಿ. ಅಲ್ಲಿ ಅಂದರೆ ಸ್ಟಾರ್ ಸ್ಪೋರ್ಟ್ಸಲ್ಲಿ ಒಂದ್ಸಲ ಜೂನಿಯರ್ ಪ್ರೊ ಕಬಡ್ಡಿ ಅಂತ ಬಂದಿತ್ತು, ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿಗೆ ಒಂದ್ಸಲ ಹೋಗಿದ್ದೆ, ಅಲ್ಲಿ ಫಸ್ಟ್ ಸೆಮಿಫೈನಲ್ಸ್ ವರೆಗೂ ಬಂದಿದ್ದೆ ಅಂತ, ಆಮೇಲೆ ಇಲ್ಲ ಇನ್ನೊಂದು ಟೀಮ್ ಗೆದ್ದು. ಸೊ ಅಲ್ಲಿ ಆ ಗೇಮ್ ತುಂಬ ಇಷ್ಟ ಆ್ಯಂಡ್ ಆಸಕ್ತಿ ಜಾಸ್ತಿ. ಕ್ರಿಕೆಟ್ ಆಗ್ತದೆ, ನನಗೆ ಕ್ರಿಕೆಟ್ ತುಂಬ ಇಂಟ್ರೆಸ್ಟ್ ಇದೆ ಸ್ಕೂಲಲ್ಲಿ. ಆಮೇಲೆ ಈ ನಾನು ಇದಕ್ಕೆ ಏನು ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಈ ಗೇಮ್ ಫಸ್ಟಲ್ಲಿ ತುಂಬ ಕಷ್ಟ ಅನಿಸ್ತು. ಏನು ಇಷ್ಟೊಂದು ಸ್ಕೂಲ್ಸ್ ಇದೆ ಇದಕ್ಕೆ, ನಮ್ಗೆ ಇಷ್ಟೆಲ್ಲ ಗೊತ್ತೇ ಇರಲಿಲ್ಲ ಅಂತ ಅನಿಸ್ತು. ಆಮೇಲೆ ತುಂಬ ಇಂಟ್ರೆಸ್ಟಿಂಗ್ ಗೇಮ್ ಇದು ಅಂತ ಅನಿಸ್ತು. ಮೂವಿ ನೋಡಿದಾಗೂ ಎಲ್ರಿಗೂ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟಿಂಗ್ ಇದೆ, ಎಷ್ಟು ಕಷ್ಟ ಇದೆ, ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ನನಗೆ ಈ ಮೂವಿಗೆ ಟ್ರೈನಿಂಗ್ ಆದ್ದರಿಂದ ಈ ಗೇಮು ಇಷ್ಟ ಆಗೋದಕ್ಕೆ ಶುರುವಾಯಿತು.